विराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्तके सच्चित आनंद आत्मज्ञानके रूपनूरर शुद्ध चैतन्यके नमो नमः। श्रीमद् रामायणद आसक्त प्रेक्षकरे, श्रीरामर कथा वाहिनियल्लि अत्यंत प्रधानवागिरतक्कंತಹ ಘಟ್ಟ ಇದು। ಸುಂದರಕಾಂಡದಲ್ಲಿ ಇತ್ತ ಹನುಮಂತ, ಅತ್ತ ಸೀತೆ, ಇಬ್ಬರೂ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಧಾನ್ಯಮಾಲಿನಿ ಎನ್ನತಕ್ಕಂತಹ ರಾವಣನ ಅನೇಕ ಪ್ರೇಯಸಿಯರೋ, ಮನದನ್ನೆಯರೋ, ಪತ್ನಿಯರೋ, ಉಪಪತ್ನಿಯರೋ, ಅವರಲ್ಲಿ ಒಬ್ಬಾಕೆ ರಾವಣನನ್ನು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಆ ಸೀತೆಗೆ ಕಷ್ಟ ಕೊಡ್ತಾ ಇರತಕ್ಕಂಥದ್ದನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ, ಕಾಮ ಇಲ್ಲದೇ ಇದ್ದಾಗ ನೀನೇನು ಪ್ರಯತ್ನಪಟ್ಟರು ಅಷ್ಟೇ ಕಣಯ್ಯ, ನೀನು ತುಂಬ ಬರೀ ಕಷ್ಟ ಆಗುತ್ತೆ, ಬಾಯಲ್ಲಿ ನಾನಿದ್ದೇನೆ ಅಂತ ರಾವಣನನ್ನು ಎಳಕೊಂಡು ಹೋಗಿದ್ದಾಳೆ. ಹೋಗುವ ಮುಂಚೆ ರಾವಣ ಬೈದು ಹೋಗಿದ್ದಾನೆ, ಗದರಿಸಿ ಹೋಗಿದ್ದಾನೆ, ರಾಕ್ಷಸಿಯರಿಗೆ ಸೂಚನೆ ಕೊಟ್ಟು ಹೋಗಿದ್ದಾನೆ. ಏನಾದರೂ ಮಾಡಿ ಅವಳನ್ನು ಒಪ್ಪಿಸಿ, ಅವಳನ್ನು ಪ್ರಭಾವ ಬೀರಿ, ಬೇಕಾದ್ರೆ ಬೈರಿ, ಬೇಕಾದ್ರೆ ಹೊಡೀರಿ, ಹೀಗೆಲ್ಲ ಹೇಳಿಬಿಟ್ಟಿದ್ದಾನೆ. ರಾವಣನಿಗೆ ಸೀತೆ ಕೇಳಿದ ಒಂದು ಮರ್ಮಾಘಾತವಾದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅಲ್ಲಿ ತನಕ ಕೊಚ್ಚಿಕೊಳ್ತಾ ಇದ್ದ, ನಾನಂಥ ಸಾಹಸಿ, ಇಂಥ ವೀರ, ಹಿಮೋತ್ ಪರ್ವತವನ್ನೇ ಎತ್ತಿದವನು, ಹೀಗೆಲ್ಲ ಹೇಳ್ಕೊಳ್ತಾ ಇದ್ದ ಅವನು. ಆದರೆ ಸೀತೆ ಕೇಳಿದ ಒಂದೇ ಒಂದು ಪ್ರಶ್ನೆ, ಇಷ್ಟೆಲ್ಲ ಪರಮಸಾಹಸಿಯಾಗಿದ್ದರೆ ಕದ್ದುಕೊಂಡ ಯಾಕಯ್ಯ ಬಂದೆ ನನ್ನನ್ನು? ಅದು ಯಾಕೆ ನನ್ನ ಗಂಡ ಇಲ್ಲದೇ ಇದ್ದಾಗ ಮೋಸ ಮಾಡಿ ಕರೆದುಕೊಂಡು ಬಂದೆ? ಅಂಥ ಯೋಗ್ಯತೆ ಯಾಕೆ ಎದುರಿಸ್ತಿಲ್ಲ ನೀನು? ಈ ಪ್ರಶ್ನೆಗೆ ರಾವಣನಿಗೆ ಉತ್ತರ ಹೇಳಲಿಕ್ಕಾಗಿರಲಿಲ್ಲ. ಹೀಗಾಗಿ ಸಿಟ್ಟು ಬಂತವನಿಗೆ. ನಮ್ಗೆ ಯಾವಾಗಲೂ ಸಿಟ್ಟು ಯಾವಾಗ ಬರುತ್ತೆ? ಉತ್ತರ ಹೇಳೋಕ್ಕಾಗದೇ ಇದ್ದಾಗ ಸಿಟ್ಟು ಬರುತ್ತೆ ನಮಗೆ. ಉಪಾಧ್ಯಾಯರುಗಳು ಸಿಟ್ಟು ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳ. ಯಾಕೆ? ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋ ಶಕ್ತಿ ಯಾವಾಗಿರಲ್ವೋ ಆವಾಗ ಮೇಷ್ಟ್ರಿಗೆ ಸಿಟ್ಟು ಬರುತ್ತೆ ಅಂತ. ಹಾಗೆ ರಾವಣನಿಗೆ ಸಿಟ್ಟು ಬಂತು, ಆದೇಶ ಕೊಟ್ಟ, 2 ತಿಂಗಳ ಕಾಲವನ್ನು ಖಚಿತಪಡಿಸ್ದ. ಹೌದಾ, ಸೀತೆ ಮುಂದೇನು ಮಾಡೋದು? ಈಗ ಯಾಕೆ ಮುಂದೇನು ಮಾಡೋದು ಅಂತ ಪ್ರಶ್ನೆ ಆಗಿಬಿಡ್ತು. ಅಂದರೆ ರಾವಣ ಹೇಳಿದ್ದಾನಲ್ಲ, 60 ದಿವಸದ ಕಾಲ, 60 ದಿವಸಗಳ ಒಳಗಾಗಿ ದ್ವಾಭ್ಯಾಂ ಊರ್ಧ್ವಂತು ಮಾಸಾಭ್ಯಾಂ ಭರ್ತಾರಂ ಮಾಂ ಅನಿಚ್ಛತೀಂ ಮಮತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ. ಏನಂದ್ಕೊಂಡ್ಬಿಟ್ಟಿದೀಯ ನೀನು? 2 ತಿಂಗಳ ಕಾಲ ನಿನಗೆ. 61ನೇ ದಿವಸ ನೀನೇನಾದರೂ ನನ್ನ ಮಂಚವನ್ನು ಹತ್ತಿ ನೀನು ನನ್ನನ್ನು ಗಂಡ ಅಂತ ಒಪ್ಪಿಕೊಳ್ಳದೆ ಹೋದರೆ ಮಮತ್ವಾಂ ಪ್ರಾತರಾಶಾರ್ಥಂ, 61ನೇ ದಿವಸ ಬೆಳಗ್ಗಿನ ನನ್ನ ತಿಂಡಿಗೆ ನಮ್ಮ ಅಡುಗೆ ಭಟ್ರುಗಳು ಬಂದು ನಿನ್ನ ದರದರ ಎಳ್ಕೊಂಡು ಬಂದು ಕೊಚ್ಚಿಬಿಟ್ಟು ಹುರಿದುಬಿಟ್ಟು ತಿಂಡಿ ಕೊಟ್ಬಿಡ್ತಾರೆ ನನಗೆ. ಅಷ್ಟರೊಳಗೆ ನಿರ್ಣಯ ಮಾಡು, ಬರ್ತೀಯಾ ಅಥವಾ ಇಲ್ವ? ನಾನು ಬಲಾತ್ಕಾರ ಮಾಡಬಹುದಾಗಿತ್ತು ನಿನ್ನನ್ನು, ಆದರೆ ನಾನು ಮಾಡಲ್ಲ. ನೀನಾಗಿ ನೀನೇ ನನ್ನ ಹತ್ತಿರಕ್ಕೆ ಬರುವ ತನಕ ನಾನು ಕಾಯ್ತೀನಿ. ಆ ಕಾಯುವಿಕೆ ಎಷ್ಟು? 10 ತಿಂಗಳಾಗ್ಬಿಟ್ಟಿದೆ ಆಗಲೇ, ಇನ್ನೆರಡೇ ತಿಂಗಳ ಅವಕಾಶ ಇರೋದು. ಈ ಘಟ್ಟದಲ್ಲಿ ಬಹಳ ಜನ ರಾವಣನ ಪರವಾಗಿ ಮಾತನಾಡತಕ್ಕಂಥವರು ಈ ಅಂಶವನ್ನು ಕುರಿತು ಹೇಳ್ತಾರೆ. ಏನಂತ ನೋಡ್ರಿ, ರಾವಣ ಎಂಥ ಸುಸಂಸ್ಕೃತ ವ್ಯಕ್ತಿ. ಸೀತೆಯನ್ನು ಎತ್ತಿಕೊಂಡು ಬಂದನೇ ವಿನಃ ಸೀತೆಯನ್ನು ಬಲಾತ್ಕಾರ ಮಾಡಲಿಲ್ಲ. ಬಹಳ ದೊಡ್ಡ ಮನುಷ್ಯ ಅಲ್ವೇ? ಹೀಗೆಲ್ಲ ಮಾತಾಡ್ತಾರೆ. 2 ಉತ್ತರಗಳು ಉಂಟು ಇದಕ್ಕೆ. ಮೊಟ್ಟ ಮೊದಲನೇದು, ಯಾಕೆ ರಾವಣ ಬಲಾತ್ಕಾರ ಮಾಡಲಿಲ್ಲ ಸೀತೆಯನ್ನು? ಅದಕ್ಕೊಂದು ಕಾರಣ ಉಂಟು. ಆ ಕಾರಣ ಹೇಳುವುದಕ್ಕಿಂತ ಮುಂಚೆ ಮೂಲಭೂತವಾಗಿ ಒಂದು ಪ್ರಶ್ನೆ ಉಂಟು. ಪರಸ್ತ್ರೀಯನ್ನು, ಅನ್ಯರ ಹೆಂಡತಿಯನ್ನು ರಾವಣ ಹಾರಿಸಿಕೊಂಡು ಬಂದಿದ್ದು ಯಾವ ಸಂಸ್ಕೃತಿ? ಆಮೇಲೆ ಹತ್ತಿರಕ್ಕೆ ಹೋದನೇ ಬಿಟ್ಟನೆ, ಆಮೇಲೆ ಚರ್ಚೆ ಮಾಡೋಣ. ಮೂಲಭೂತವಾಗಿ ಹಾರಿಸಿಕೊಂಡು ಬಂದುಬಿಟ್ನಲ್ಲ, ಮೋಸ ಮಾಡಿ ಕರೆದುಕೊಂಡು ಬಂದುಬಿಟ್ನಲ್ಲ. ಆ ಮಾನಸಿಕ ಸ್ಥಿತಿಯನ್ನು ರಾವಣ ಹೊಂದಿದ್ದಾಗ ರಾವಣನ ಪರವಾಗಿ ಹೇಗ್ರಿ ಮಾತಾಡ್ತೀರಿ ನೀವು? ಅವನು ಸುಸಂಸ್ಕೃತ, ಮಹಾಕಲಾವಿದ, ಮಹಾಯೋಗ್ಯ, ಸೀತೆಯನ್ನು ಏನು ಬಲಾತ್ಕಾರ ಮಾಡಲಿಲ್ಲ. ಇದರ ಏನು ಉತ್ತರಗಳಿವು? ಮೂಲಭೂತವಾಗಿ ಅನ್ಯ ಸ್ತ್ರೀಯೊಬ್ಬಳನ್ನು, ಅನ್ಯರ ಪತ್ನಿಯೊಬ್ಬಳನ್ನು ಗಂಡನಿಗೆ ಗೊತ್ತಿಲ್ಲದಂತೆ ಹಾರಿಸಿಕೊಂಡು ಬಂದು ಬಿಟ್ಟನಲ್ಲ, ಆ ಸಂಸ್ಕೃತಿ ಯಾವುದು? ಹೀಗಾಗಿ ಉಪಪ್ರಶ್ನೆ ಪಕ್ಕಕ್ಕಿಡಿ, ಮೂಲಭೂತವಾದ ಈ ಪ್ರಶ್ನೆಗೆ ಉತ್ತರ ಹೇಳಿ, ಅದನ್ನೇ ಸೀತಾದೇವಿ ಕೇಳಿರೋದು. ಇನ್ನು ಅವನು ಮಹಾ ದೊಡ್ಡ ಮನುಷ್ಯ, ಸೀತೆಯನ್ನು ಬಲಾತ್ಕಾರ ಮಾಡಲಿಲ್ಲಪ್ಪ ಅವನು, ಮಹಾಸಂಯಮಿ ಅಂತ ಯಾಕೆ ಅವನು ಪರವಾಗಿ ನೀವು ಮಾತನಾಡಕ್ಕೆ ಹೋಗ್ತಾ ಇದ್ದೀರಿ, ಅರ್ಥ ಆಗ್ತಾ ಇಲ್ಲ ನನಗೆ ಅಂದರೆ ಅದರ ಹಿನ್ನೆಲೆ ಒಂದು ಉಂಟು. ಒಂದು ದಿವಸ ರಾವಣ ಹಿಮವತ್ ಪರ್ವತದಲ್ಲಿ ವಾಯುವಿಹಾರ ಮಾಡ್ತಾ ಇದ್ದಾನೆ. ಆಗ ತುಂಬ ಅಲಂಕೃತಳಾಗಿರತಕ್ಕಂಥ ಒಂದು ಹೆಣ್ಣು ಬಂತು, ರಂಭೆ. ರಾವಣ ಹೇಳಿದ, ಬಾ ನನ್ನ ಹತ್ರಕ್ಕೆ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ಈ ಹೊತ್ತು ನಿನ್ನ ಮಗನ ಜೊತೆಗೆ ನನ್ನ ಸಂಕೇತ ನಿರ್ಣಯವಾಗಿದೆ. ಮಗ ಅಂದರೆ ರಾವಣನ ಅಣ್ಣನಾಗಿರತಕ್ಕಂಥ ಕುಬೇರನ ಮಗನಾಗಿರತಕ್ಕಂಥ ನಳಕೂಬರ. ಅದೇ ತನ್ನ ಅಣ್ಣನ ಮಗ, ಅವನಿಗೆ ಮಗ ಇದ್ದ ಹಾಗೆ ಎನ್ನುವ ಅರ್ಥದಲ್ಲಿ. ನಿನ್ನ ಮಗನ ಹತ್ತಿರ ನನಗೆ ಸಂಕೇತ ಉಂಟು, ಆದ್ದರಿಂದ ನಾನು ನಳಕೂಬರನ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ. ಏ ದೇವಲೋಕದಾಗ ಅದೆಲ್ಲ ಏನು ನಿಮ್ಮ ಬಾಯಲಿ ಅಂದ. ಇಲ್ಲ ಇಲ್ಲ, ಒಂದು ತರಹ ನೀವು ನನಗೆ ಮಾವ ಇದ್ದ ಹಾಗೆ, ಹೀಗಾಗಿ ನನ್ನ ಮೇಲೆ ನೀವು ಬಲಾತ್ಕಾರ ಮಾಡಬಾರ್ದು ಅಂತ ಹೇಳಿದ್ದು ಕೇಳಿದ್ದೆ. ರಾವಣ ಹೋದ, ಹುಂಜ ಬಿದ್ದಾಗ ಬಿದ್ದ, ರಂಭೆಯನ್ನು ಅನುಭವಿಸಿಬಿಟ್ಟ. ಅತ್ತ ನಳಕೂಬರ ಕಾಯ್ತಾ ಇದ್ದಾನೆ. ಇದೆಲ್ಲ ಆದಮೇಲೆ ಪಾಪ ರಂಭೆ ಹೋಗಿದ್ದಾಳೆ ನಳಕೂಬರನ ಹತ್ರಕ್ಕೆ. ನಳಕೂಬರು ನೋಡಿದ, ಸೀರೆ ಅಸ್ತವ್ಯಸ್ತವಾಗಿದೆ, ತಲೆ ಎಲ್ಲ ಕೆದರಿದೆ, ಮುಖವೆಲ್ಲ ಬಾಡಿದೆ, ಯಾಕೆಯಿಂದ ಆಕೆ ನಡೆದ ಘಟನೆ ಹೇಳಿದ್ದು. ನಳಕೂಬನಿಗೆ ಮಹಾ ಸಿಟ್ಟು ಬಂದು ಶಾಪವನ್ನು ಕೊಟ್ಟ, ಇನ್ನು ಮೇಲೆ ಯಾವುದಾದರೂ ಹೆಣ್ಣನ್ನು ಆಕೆ ಇಷ್ಟಪಡದೇ ಇದ್ದಾಗ ಏನಾದರೂ ಬಲಾತ್ಕಾರವನ್ನು ಮಾಡಿದರೆ ನಿನ್ನ ತಲೆ ಒಡೆದು ಹೋಗಲಿ ಅಂತ ಶಾಪ ಕೊಟ್ಟ. ಸ್ವಾಮಿ, ಈ ಕಾರಣದಿಂದಾಗಿ ರಾವಣ ಸೀತೆಯನ್ನು ಬಲವಂತ ಮಾಡಲಿಲ್ಲ, ಅದನ್ನು ಅವನು ಹೇಳ್ಕೊಡ್ತಾ ಇದ್ದಾನೆ. ನಾನು ಬಲವಂತ ಮಾಡಲ್ಲ, ಮಾಡೋಕ್ಕಾಗೋದಿಲ್ಲ, ಮಾಡಿದ್ನೋ ಸತ್ತ ಅವನು. ಮುಂದೆ ಯುದ್ಧಕಾಂಡದಲ್ಲಿ ಪ್ರಹಸ್ತನೇ ಅವನ ಸೇನಾಧಿಪತಿ, ಅವನೇ ರಾವಣನಿಗೆ ಸಲಹೆ ಕೊಡ್ತಾನೆ, ಯಾಕೆ ಒದ್ದಾಡ್ತಾ ಇದೀಯಪ್ಪ, ಶ್ರೀರಾಮ ಅಲ್ಲೆಲ್ಲೋ ಇದ್ದಾನೆ, ಇಲ್ಲಿ ಸೀತೆನ ಕೆಡಿಸ್ಬಿಡು. ಏ ರಾಮ ಬರ್ತಾನೆ ತಿರ್ಗಾ, ಅವ್ರು ಕೆಡ್ತಾ ಇದ್ದ ಏನೇಳು ಆತ್ಮಹತ್ಯೆ ಮಾಡ್ಕೊಳ್ಳಿ ಬಿಡು, ರಾಮ ಹೋಲ್ಸ ಇಲ್ಲಿ ಬಿಡು, ಯಾಕೆ ಮಾಡ್ತಿಲ್ಲ ನೀನು ಅಂತ ಮಹಾಮಂತ್ರಿ ಆಗಿರತಕ್ಕಂಥ ಪ್ರಹಸ್ತ ರಾವಣನಿಗೆ ಹೇಳಿದಾಗ, ರಾವಣ ಇದೇ ಕಾರಣವನ್ನು ಕೊಡ್ತಾನೆ, ನನಗೆ ಶಾಪ ಬಂದಿದೆ ಕಣಯ್ಯ, ಇಲ್ಲಿ ನಾನು ಬಿಡ್ತಾ ಇದ್ನಾ ಅಂತ ಹೇಳ್ತಾನೆ. ಅಂತೂ ರಾವಣ ಸೀತೆಯನ್ನು ಬೆದರಿಸಿ ಹೋದ ಮೇಲೆ ಈಗ ಸೀತೆ ಹಾಗೂ ಹನುಮಂತರಿಗೆ ಪರಸ್ಪರ ಇರತಕ್ಕಂಥದ್ದು ಗೊತ್ತಿಲ್ಲದೇ ಇದ್ರೂ ಹನುಮಂತ ಏನು ಮಾಡೋದು ಇವಾಗ, ಈ ಸೀತೆ ಏನು ಮಾಡ್ತಾಳೆ, ಶ್ರೀರಾಮರು ನನಗೆ ಸೀತೆಯನ್ನು ನೋಡಿಕೊಂಡು ಬಾ ಅಂತ ಹೇಳಿದ್ದಾರೆ, ಈಗ ನಾನು ನೋಡಿಬಿಟ್ಟಿದ್ದೇನೆ, ವಾಪಸ್ ಹೋಗ್ತೀನಪ್ಪ, ಹೋಗಿ ಶ್ರೀರಾಮ ಸೀತೆಯನ್ನು ಕಂಡೇ ಅಂತ ಹೇಳ್ತೀನಿ, ಅಷ್ಟೊಳಗೆ ಇವಳು ಏನಾದರೂ ಮಾಡ್ಕೊಂಬಿಟ್ರೆ ಹೆಚ್ಚು ಕಮ್ಮಿ, ನಾನು ನೋಡಿ ಪ್ರಯೋಜನ ಏನು ಬಂತು ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಸೀತೆ ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಯಾಕೆ ಬದುಕಿರಬೇಕು ಇವಾಗ, 10 ತಿಂಗಳಾಗಿ ಹೋಯಿತು, ಎಲ್ಲಿಯೂ ಆಶಾಕಿರಣ ಕಾಣಿಸ್ತಾ ಇಲ್ಲ, ಪ್ರತಿನಿತ್ಯ ಒಂದು ಗೋಳಾಡಿಸ್ತಾ ಇದ್ದಾನೆ, ಈ ರಾಕ್ಷಸಿಯರ ಕಾಟ ಬೇರೆ, ಯಾಕೆ ಬದುಕಿರಬೇಕು ನಾನು, ಏನು ಸಾಧನೆ ಮಾಡಬೇಕಾಗಿದೆ, ಹೌದು ಯಾಕೆ ನಮ್ಮ ಯಜಮಾನರು ಇನ್ನೂ ಬಂದಿಲ್ಲ, ಖರದೂಷಣೆ ಇತ್ಯಾದಿ 14,000 ಮಂದಿ ರಾಕ್ಷಸರನ್ನು ಒಬ್ಬನೇ ಶ್ರೀರಾಮ ಅಂದು ಹೊಡೆದಾಕಿಬಿಟ್ನಲ್ಲ, ಅಂಥ ಶ್ರೀರಾಮ ಯಾಕಾಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ, ಓಹ್ ಏನಾದರೂ ವೈರಾಗ್ಯ ಬಂದುಬಿಟ್ಟಿದೆಯೋ, ಅಣ್ಣ ತಮ್ಮಂದಿರಿಬ್ಬರು ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ ಋಷಿಗಳಾಗಿ ಬಿಟ್ಟಿದ್ದಾರೋ, ಅಥವಾ ನಿರಾಶೆಯಾಗಿ ಬಿಟ್ಟಿದೆಯೋ, ಅಥವಾ ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಆ ಪ್ರೀತಿ ಜಾಸ್ತಿ ಆಗುತ್ತೆ ಸ್ವಾಮಿ, ಮರೆಯಾಗಿ ಬಿಟ್ಟರೆ ಅದು ಕಡಿಮೆ ಆಗಿಬಿಡುತ್ತೋ, 10 ತಿಂಗಳಾಗಿ ಹೋಯ್ತಲ್ಲ, ನಾನು ನೋಡಿಲ್ವಲ್ಲ, ಈಗ ನಮ್ಮ ಯಜಮಾನರು ನನ್ನನ್ನು ಏನಾದರೂ ಮರೆತಾ ಇದ್ದಾರೋ, ಮರೆತು ಬಿಟ್ಟಿದ್ದಾರೋ, ಯಾಕೆ ಯಾಕೆ ಶ್ರೀರಾಮರಾಗಲಿ ನನ್ನ ಮೈದುನ ಆಗಲಿ ಬರಲಿಲ್ಲ, ಅಯ್ಯೋ ನಾನೇ ತಪ್ಪು ಮಾಡಿಕೊಂಡು ಬಿಟ್ಟೆ, ನನ್ನಿಂದಲೇ ಇಷ್ಟೆಲ್ಲ ಆಗಿರತಕ್ಕಂಥದ್ದು ಸೀತಾದೇವಿಗೆ ಅನ್ನಿಸ್ತಾ ಇದೆ. ಅಂದು ಲಕ್ಷ್ಮಣನನ್ನು ಬಲವಂತ ಮಾಡಿ ಕಳಿಸದೇ ಇದ್ದಿದ್ದರೆ ಈ ಅನಾಹುತಗಳೇನೂ ಆಗ್ತಾನೇ ಇರಲಿಲ್ಲ. ಹೀಗಾಗಿ ಆಕೆ ತನ್ನನ್ನು ತಾನು ಶಾಪ ಹಾಕ್ಕೊಳ್ಳೇಬೇಕು. ಇಂದಿನ ಆಕೆ ಈ ದುಸ್ಥಿತಿಗೆ ಕಾರಣ ಲಕ್ಷ್ಮಣನನ್ನು ಕಳಿಸಿದ್ದಕ್ಕೆ ತಾನೇ. ಮತ್ತೇನು ಮಾಡಲಿ, ನನ್ನ ಗತಿ ಏನು, ನಾನು ಯಾಕಾಗಿ ಬದುಕಬೇಕಾಗಿದೆ? ಅಯ್ಯೋ ಸಾಯೋಣ ಅಂತಂದರೆ ಯಾರು ನನಗೆ ವಿಷ ತಂದು ಕೊಡ್ತಾರೆ? ಸಾಯೋತ್ತಾನೆ ಹೇಗೆ? ನಾನು ಪಕ್ಕದಲ್ಲಿ ಸಮುದ್ರ ಇದೆಯೇ, ಹೋಗಿ ಬೀಳೋಣವೇ? ರಾಕ್ಷಸರು ಬಿಡ್ತಾರೆಯೇ? ಜೊತೆಗೆ ಇರ್ತಾರೆ. ಸತ್ತೋಗ್ಬಿಡ್ತೀನಿ, ನನ್ನ ಕೈಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕೋದಾಗ ಅರ್ಥ ಇಲ್ಲ ಅಂತ ಎಲ್ಲ ಸೀತೆ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೂ ರಾವಣ ಹೋಗುವುದಕ್ಕೆ ಮುನ್ನ ರಾಕ್ಷಸರಿಗೆ ಸಲಹೆ ಕೊಟ್ಟು ಹೋಗಿದ್ನಲ್ಲ, ಆದೇಶ ಕೊಟ್ಟು ಹೋಗಿದ್ನಲ್ಲ, ಒಬ್ಬರಾದ ಮೇಲೊಬ್ಬರು ಸೀತೆಯನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದರು. ಏ ಸೀತೆ, ಯಾಕೆ ರಾವಣನ ಒಪ್ಕೊಳ್ತಾ ಇಲ್ಲ ನೀನು? ದೇವಾಸುರ ಗಂಧರ್ವದೆಲ್ಲ ಅತ್ಯಂತ ಶ್ರೀಮಂತನಾಗಿರತಕ್ಕಂಥವನು, ಒಟ್ಟದಿಕ್ಪಾಲಕರನ್ನ ಬಂಧನ ಮಾಡಿರತಕ್ಕಂಥವನು, ಸೂರ್ಯ ಚಂದ್ರನೇ ನಿಯಂತ್ರಣ ಮಾಡತಕ್ಕಂಥವನು, ಅಂಥ ಮಹಾಶಕ್ತನಾಗಿರತಕ್ಕಂಥ ರಾವಣ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ, ನೀನು ಸಂತೋಷ ಪಡು. ಅದರಲ್ಲಿ ಬೇಡ 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 ಅಂತ ಇದೆಯಲ್ಲ, ಹುಚ್ಚಿ ನೀನು ಅಂತ ಒಬ್ಬರು ಹೇಳಿದರು. ಇನ್ನೊಬ್ರು ಹೇಳಿದ್ರು, ಯಾಕೆ ಮನುಷ್ಯ ಬೇಕು ಮನುಷ್ಯ ಬೇಕು ಅಂತ ಇದ್ದೀಯಾ? ಅಮ್ಮನಿಗೂ ಅಪ್ಪನಿಗೂ ಹೆದರ್ಕೊಂಡು ಬಂದಿದ್ದಾನಲ್ಲ ಬಡಬಡಕಲಾಗಿ. ಆಯಿತು, ನೀನು ಅವನ ಬಗ್ಗೆ ಇರತಕ್ಕಂಥ ಪ್ರೇಮವನ್ನು ತೋರಿಸಿದ್ದೀಯೆ, ಸಾರ್ಥಕ ಆಯಿತು ಬಿಡು, ಇನ್ಮೇಲೆ ರಾವಣನ ಹತ್ರಕ್ಕೆ ಹೋಗು. ಇನ್ನೊಬ್ರು ಹೇಳಿದ್ರು, ರಾವಣ ಹತ್ರಕ್ಕೆ ಹೋಗ್ತೀಯೋ ಇಲ್ಲೋ, ನಾವು ನಿನಗೆ ಚಿತ್ರಹಿಂಸೆ ಕೊಟ್ಬಿಡ್ತೀವಿ. ಮಗದೊಬ್ಳು ಹೇಳಿದ್ರು, ರಾವಣ ಅಂದರೆ ಏನು ಅಂದ್ಕೊಂಡಿದೀಯಾ? ಪೌಲಸ್ತ್ಯ ಬ್ರಹ್ಮರ್ಷಿ, ಆ ಪೌಲಸ್ತ್ಯನ ಮಗನ ಮಗ ಇವನು, ವಿಶ್ರವಸ್ಪುತ್ರ. ಅಂತಹ ರಾವಣನ ನೀನು ಬೇಡ ಅಂತ ಇದ್ದೀಯಲ್ಲ. ಇನ್ನೊಬ್ರು ಹೇಳಿದ್ರು, ವೈಶ್ರವಣ ಅಂತ ಹೆಸರು ಕೇಳಿದ್ದೀಯ, ಕುಬೇರ ಅಂತ, ಅವನ ತಮ್ಮ ಇವನು. ಅಣ್ಣನನ್ನೇ ನಿಗ್ರಹಿಸಿ ಅಣ್ಣನ ವಿಮಾನವನ್ನು ಗ್ರಹಿಸಿದಂಥವನು, ಮಹಾಶಕ್ತ ಇವನು, ಅಂಥ ರಾವಣನ ಬೇಡ ಅಂತ ಇದ್ದೀಯ. ಮತ್ತೊಬ್ಬರು ಹೇಳಿದ್ರು, ಈ ರಾವಣನ ಸಾಮರ್ಥ್ಯನ ಕಡಿಮೆನೇನಮ್ಮ, ಯಮಧರ್ಮರಾಯನನ್ನೇ ಎದುರಿಸಿದಂತಹವನು, ಅಂತಹ ಮಹಾನ್ ಶಕ್ತ ಇವನು, ಪಾತಾಳ ಲೋಕಕ್ಕೆಲ್ಲ ಹೋಗಿ ಬಂದಂಥವನು, ದೈತ್ಯರ ದಾನವರನ್ನೆಲ್ಲ ನಿಗ್ರಹ ಮಾಡಿದಂಥವನು, ಅಂತಹ ರಾವಣನ ಬೇಡ ಅಂತ ಇದ್ದೀಯ ನೀನು. ಮಗದೊಬ್ಬಳು ಹೇಳಿದ್ಲು, ಇಷ್ಟು ಸಾವಿರ ಜನ ರಾವಣನಿಗೆ ಅನುಸರಿಸಿಕೊಂಡು ಇಲ್ಲಿಲ್ಲ, ಎಷ್ಟು ಜನ ಸ್ತ್ರೀಯರಿಲ್ಲ, ಎಷ್ಟು ಜನ ಪತ್ನಿಯರಿಲ್ಲ, ನೀನೇನಾದರೂ ಹೂ ಅಂತಂದುಬಿಟ್ರೆ ಅವರೆಲ್ಲರೂ ನಿನ್ನ ಪಾದಕ್ಕೆ ಬಿದ್ದುಬಿಡ್ತಾರೆ, ಇಂಥ ಒಂದು ಒಳ್ಳೆಯ ಅವಕಾಶವನ್ನು ತಪ್ಪಿಸ್ಕೊಳ್ತೀಯ ನೀನು. ಇನ್ನೊಬ್ರು ಹೇಳಿದ್ರು, ನೀನು ಮಹಾ ಹಠಮಾರಿ ಆಗಿಬಿಟ್ಟಿದ್ದೀಯಾ, ಹೀಗೆ ಏನಾದರೂ ಮಾಡ್ತಾ ಇದ್ದರೆ ನಾವೆಲ್ಲ ಸೇರಿಕೊಂಡು ನೀನು ತಿಂದು ಹಾಕಿಬಿಡ್ತೀವಿ. ಮಗದೊಬ್ಬಳು ಹೇಳಿದ್ದು, ಉಪ್ಪಿನಕಾಯಿ ಗೊಜ್ಜು ತೊಗೊಂಡ್ಬನ್ನಿರಿ, ಇವನು ಚೆಚ್ಚಿಬಿಟ್ಟು ಮಾಂಸದ ಮುದ್ದೆ ಮಾಡಿ ಎಲ್ಲರೂ ಹಚ್ಕೊಂಡು ತಿಂದುಬಿಟ್ಟು ನಿಕುಂಬೆಳೆಗೆ ಹೋಗಿ ನರ್ತನ ಮಾಡಿಬಿಡೋಣ. ಪಾಪ ಇವರು ಹೇಳಿದ್ದನ್ನೆಲ್ಲ ಕೇಳಿ ಭಯಭೀತಳಾದಂತಹ ಸೀತೆ ಸಿಂಹಗಳ ಮಧ್ಯದ ಹರಿಣಿಯಾಗಿಬಿಟ್ಟಿದ್ದಾಳೆ. ದುಃಖಿತಳಾಗಿದ್ದಾಳೆ, ಒದ್ದಾಡ್ತಾ ಇದ್ದಾಳೆ. ಕೊನೆಗಳು ಅಂದ್ಕೊಂಡ್ಲು, ಹೇಗೂ ಸತ್ತೋಗ್ತೀನಿ ನಾನು, ಇವರು ಸಾಯಿಸ್ತಾರ, ನಾನೇ ಸಾಯ್ತೀನಿ, ಅಂತೂ ಸತ್ತೋಗ್ತೀನಿ, ನಾನು ಯಾಕೆ ಇವ್ರಿಗೆ ಇಷ್ಟೊಂದು ಬೆಲೆ ಕೊಡಲಿ ಅಂತ ಹೇಳಿ ತನ್ನ ತಿರಸ್ಕಾರವನ್ನು ಹೇಳಿದ್ಲು. ನೀವೇನಾದರೂ ಹೇಳ್ಕೊಳ್ಳಿ, ನೀವೇನಾದರೂ ಬೊಗಳ್ಕೊಳ್ಳಿ, ನನ್ನ ಮನಸ್ಸು ಸದಾ ಧ್ಯಾನ ಮಾಡತಕ್ಕಂಥದ್ದು ಶ್ರೀರಾಮರನ್ನು. ಶ್ರೀರಾಮರು ಇಲ್ಲದೇ ಇದ್ದರೆ ನಾನು ಬದುಕಿರೋದಿಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣದಿಂದಲೂ ರಾವಣನಿಗೆ ನಾನು ಅಧೀನಳಾಗತಕ್ಕವಳು ಅಲ್ಲ. ಹನುಮಂತ ಆ ಅಶೋಕವನದಲ್ಲಿ ಸೀತೆ ಕುಳಿತಿದ್ದಂತಹ ಅಶೋಕ ವೃಕ್ಷಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಇರತಕ್ಕಂಥ ಶಿಂಶುಪ ವೃಕ್ಷದಲ್ಲಿ ಕೂತ್ಕೊಂಡಿದ್ದನ್ನೆಲ್ಲ ನೋಡ್ತಾ ಇದ್ದಾನೆ. ಅದನ್ನು ಅನ್ನಿಸ್ತಾ ಇದೆ, ಏನೆಯ ಈ ಸೀತೆ, ಎಂಥ ಸಾಧ್ವಿಮಣಿಯವಳು, 10 ತಿಂಗಳುಗಳು ಒಂದೇ ಒಂದು ಸೀರೆಯನ್ನು ಉಟ್ಟುಕೊಂಡು ಯಾವುದೇ ವಿಧವಾಗಿರತಕ್ಕಂಥ ಭೋಗಗಳಿಗೂ ಆಶ್ರಯವನ್ನು ಕೊಡದೆ ಶತ್ರುವಾಗಿರತಕ್ಕಂತಹ ರಾವಣ ಬಂದು ಇಷ್ಟೆಲ್ಲ ಗರ್ಜನೆ ಮಾಡ್ತಾ ಇದ್ದರು, ಅದಕ್ಕೆ ಒಳಗಾಗದೆ ಇಷ್ಟು ಸುಶೀಲೆಯಾಗಿದ್ದಾಳಲ್ಲ ಅಂತ ಹೇಳಿ ಹನುಮಂತನಿಗೆ ಸೀತೆಯ ಬಗ್ಗೆ ಮಹಾ ಗೌರವ ಬಂದುಬಿಟ್ಟಿದೆ, ಭಕ್ತಿ ಏರ್ಪಟ್ಟು ಬಿಟ್ಟಿದೆ. ಆದರೆ ಅವನಿಗೆ ಆತಂಕವೂ ಆಗ್ತಾ ಇದೆ. ಏನು ಹೇಳ್ತಾ ಇದ್ದಾಳೆ ಇವಳು? ನೀವು ಹೀಗೆ ಏನಾದ್ರು ನನಗೆ ಹಿಂಸೆ ಕೊಡ್ತಾ ಹೋದರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೀನಿ ಇದು ಬೇರೆ ಹೇಳ್ತಾ ಇದ್ದಾಳೆ. ಅಕಸ್ಮಾತ್ ಹಾಗಾಗೋದ್ರ ಗತಿ ಏನು? ಈಕೆ ಆತ್ಮಹತ್ಯೆಯನ್ನೇ ಮಾಡಿಕೊಂಡ್ರೆ ನಾನು ಸಮುದ್ರೋಲ್ಲಂಘನ ಮಾಡಿ ಬಂದಿದ್ದರ ಪ್ರಯೋಜನ ಏನಾಯಿತು? ಅತ್ತ ಶ್ರೀರಾಮ ಲಕ್ಷ್ಮಣ ಸುಗ್ರೀವರಿಗೆ ಏನಂತ ಹೋಗಿ ಹೇಳ್ತಕ್ಕಂಥದ್ದು ನಾನು? ಎಲ್ಲವೂ ಗೊಂದಲಮಯವಾಗಿ ಹನುಮಂತನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾನೆ. ಸೀತೆ ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಅದಕ್ಕೆ ಸಾಧನಗಳೇ ಇಲ್ಲವೇ ಅಂತ ಆಕೆಯಲ್ಲಿ ಒದ್ದಾಡ್ತಾ ಇದ್ದಾಳೆ. ಈ ರಾಕ್ಷಸಿಯರು ಸೀತೆಯನ್ನು ಪೀಡಿಸ್ತಾ ಇದ್ದಾರೆ. ಇಷ್ಟು ಹೊತ್ತಿಗೆ ಒಬ್ಬಳು ಮಲಗಿದ್ದಳು ಅಲ್ಲಿ, ತ್ರಿಜಟೆ ಅಂತ. ಅವಳು ಒಬ್ಬ ರಾಕ್ಷಸ ಪ್ರಮುಖೆ. ಅವಳು ನಿದ್ದೆಯಿಂದ ಎದ್ದು ಹೇಳಿದಳು, ಏಯ್ ಸುಂದರಿ ಬಾಯಿ ಮುಚ್ಕೊಂಡಿರೇ, ಸೀತೆಗೆ ಕಾಟ ಕೊಡೋದಕ್ಕೆ ಹೋಗಬೇಡಿ, ನಾನು ಈಗ ತಾನೇ ಒಂದು ಕನಸನ್ನು ಕಂಡು ಇದ್ದಿದ್ದೇನೆ. ಆ ಕನಸಿನ ಫಲಿತದ ಪ್ರಕಾರ, ಕನಸಲ್ಲಿ ನಾನು ಏನು ಕಂಡೆ, ನೀಲಮೇಘ ಶ್ಯಾಮನಾಗಿರತಕ್ಕಂಥ ಈಕೆಯ ಪತಿ ಹಂಸಗಳು ಎಳೆದುಕೊಂಡು ಬರ್ತಾ ಇರತಕ್ಕಂಥ ಒಂದು ರಥದಲ್ಲಿ ಕುಳಿತು ಇಲ್ಲಿಗೆ ಬಂದಿದ್ದಾನೆ. ಸೀತಾದೇವಿ ಬಿಳಿಯ ದುಕೂಲವನ್ನು ಧರಿಸಿ ಪರ್ವತಾಗ್ರದಲ್ಲಿ ಕುಳಿತು ಶ್ರೀರಾಮರ ಆಗಮನ ಆಗ್ತಾ ಇದ್ದ ಹಾಗೆ ಆ ಪಲ್ಲಕ್ಕಿಯನ್ನು ಆಕೆ ಹತ್ತಿದ್ದಾಳೆ. ಅಂಥ ಒಂದು ದೃಶ್ಯವನ್ನು ಕಂಡಿದ್ದೇನೆ ನಾನು. ವೃಷಭಾರೂಢನಾಗಿರತಕ್ಕಂತಹ ಶ್ರೀರಾಮರ ಆಗಮನವನ್ನು ಕಂಡಿದ್ದೇನೆ. 4 ಹಲ್ಲುಗಳು ಇರತಕ್ಕಂತಹ ಐರಾವತ ಅಥವಾ ಬಿಳಿಯ ಆನೆ, ಅದರ ಮೇಲೆ ಸೀತಾರಾಮರು ಹೋಗುತ್ತಾ ಇರತಕ್ಕಂಥದ್ದನ್ನು ಕಂಡಿದ್ದೇನೆ. ಇದೆಲ್ಲ ಶುಭ ಸೂಚನೆಗಳು. ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ, ಸದ್ಯದಲ್ಲಿಯೇ ಸೀತೆಗೆ ಶ್ರೀರಾಮರ ಸಂಯೋಗ ಆಗುವ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಕನಸು ಇನ್ನೂ ಏನು ಕಾಣ್ತಾ ಇದೆ, ರಾವಣ ಎಣ್ಣೆಯನ್ನು ಕುಡಿತಾ ಇರತಕ್ಕಂಥ ದೃಶ್ಯವನ್ನು ನೋಡಿದೆ ನಾನು. ರಾವಣ ಕತ್ತೆಯ ಮೇಲೋ ಮೊಸಳೆಯ ಮೇಲೋ ಕೂತ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರತಕ್ಕಂಥದ್ದನ್ನು ನೋಡಿದೆ ನಾನು. ರಾವಣ, ಇಂದ್ರಜಿತು, ಕುಂಭಕರ್ಣ ಈ 3 ನಗ್ನರಾಗಿರತಕ್ಕಂಥ ದೃಶ್ಯ, ಮೃತ್ಯುಮುಖವಾಗಿ ಹೋಗ್ತಾ ಇರತಕ್ಕಂಥ ದೃಶ್ಯ, ಇವುಗಳನ್ನೆಲ್ಲ ಕಂಡುಬಿಟ್ಟೆ ಕನಸಿನಲ್ಲಿ. ಆದ್ದರಿಂದ ಸದ್ಯದಲ್ಲಿಯೇ ಲಂಕೆಗೆ ಅನಾಹುತ ಆಗಲಿದೆ, ಸದ್ಯದಲ್ಲೇ ರಾವಣ ಇತ್ಯಾದಿಗಳು ಮರಣಿಸಲಿದ್ದಾರೆ, ಸದ್ಯದಲ್ಲಿಯೇ ಸೀತಾದೇವಿ ಶ್ರೀರಾಮರ ಜೊತೆಗೆ ಸೇರತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ನಾನು ಈ ಕನಸಿನಲ್ಲಿ ಕಂಡಿದ್ದೇನೆ. ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಈ ಸೀತೆಗೆ ಹಿಂಸೆಯನ್ನು ಕೊಡೋದಕ್ಕೆ ಹೋಗಬೇಡಿ ನೀವು. ಕಾರಣ ಇಷ್ಟೇ, ಮುಂದೆ ಹೇಗೂ ಶ್ರೀರಾಮರು ಬಂದು ರಾವಣನನ್ನು ಮರ್ದನ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಹೋಗ್ತಾರೆ. ರಾವಣನನ್ನೇ ಕೊಚ್ಚಿ ಹಾಕಿದಂತಹ ಶ್ರೀರಾಮ ನಿಮ್ಮನ್ನು ಬಿಡ್ತಾರ? ಏನಾದರೂ ಆತನಿಗೆ, ಆತನ ಮಡದಿಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀರಿ ನೀವು ಅಂತ ತಿಳಿದರೆ, ಆ ದಿನ ನಾನು ಹೇಳ್ತಾ ಇದ್ದೇನೆ, ಸೀತೆಗೆ ಕಷ್ಟ ಕೊಡಬೇಡಿ. ಕನಿಷ್ಠ ನೀವು ಕಷ್ಟ ಕೊಡದೇ ಹೋದರೆ, ಪೀಡಿಸದೇ ಹೋದರೆ, ಶ್ರೀರಾಮರು ಬಂದಾಗ ನಿಮ್ಮ ಪರವಾಗಿ ಹೇಳಿ ಕ್ಷಮಿಸು ಅಂತ ಹೇಳಿಬಿಡ್ಬೋದು ಅವಳು. ನೀವು ಕಷ್ಟ ಕೊಡ್ತಾನೇ ಇದ್ದರೆ ತನ್ನ ಮಡದಿಗೆ ಕಷ್ಟ ಕೊಟ್ಟಂತೆ ನಿಮ್ಮನ್ನೆಲ್ಲ ಕೊಚ್ಚಾಕಿಬಿಡ್ತಾನೆ ಶ್ರೀರಾಮ. ಅನ್ನೋ ಎಚ್ಚರಿಕೆಯಿಂದ ಇರಿ ಅನ್ನುವ ಮಾತುಗಳನ್ನು ತ್ರಿಜಟೆ ಹೇಳಿದ ಮೇಲೆ ಸೀತೆಗೆ ಒಂಥರ ಸಮಾಧಾನವಾಯಿತಂತೆ. ಹೌದಲ್ಲ, ಏನು ಶುಭ ಶಕುನಗಳೆಲ್ಲ ಆಗ್ತಾ ಇದೆ ನನಗೆ, ನನ್ನ ಎಡಹುಬ್ಬು, ಎಡಕೆನ್ನೆ, ಎಡತೊಡೆ ಇವುಗಳೆಲ್ಲ ಹಾರ್ತಾ ಇದೆ, ಮಂದಾರಲ್ಲಿ ಬೀಸಿದಂತೆ ಆಗ್ತಾ ಇದೆ, ಯಾರೋ ಪ್ರಿಯರಾಗಿರತಕ್ಕಂಥವರ ಸಮಾಗಮ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಹುಶಃ ನಮ್ಮ ಯಜಮಾನರು ಬಂದರೂ ಬರಬಹುದು, ಆದಷ್ಟು ಬೇಗ ಬಿಡಿಸಿಕೊಳ್ಳಲೂಬಹುದು ಬಂದು ಅನ್ನತಕ್ಕಂಥ ಆಶಾ ಭಾವನೆಯನ್ನು ಸೀತೆ ಅಂದುಕೊಳ್ತಾ ಇದ್ದಾಳೆ ಮನಸ್ಸಿನಲ್ಲಿ. ಆದರೆ ಈಗಾಗಲೇ ಹೇಳಿದಂತೆ ಹಾಗೆ ಸೀತೆ ಅಂದುಕೊಳ್ಳುತ್ತಿದ್ದರೂ ರಾವಣ ಬೆದರಿಸಿ ಹೋಗಿಬಿಟ್ಟಿದ್ದಾನಲ್ಲ, ಆ ಹೆದರಿಕೆಯಿಂದ ಸೀತೆಗೆ ಏನು ಮಾಡಬೇಕು, ಯಾಕೆ ಬದುಕಿರಬೇಕು ಅನ್ನತಕ್ಕಂಥ ಆಲೋಚನೆ ತೀವ್ರವಾಗ್ತಾ ಇದೆ. ಏನೋ ಹೇಳ್ತಾ ಇದ್ದಾಳೆ, ಒಳ್ಳೆಯದಾಗುತ್ತೆ, ರಾಮರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ. ನಿಜವೋ ಸುಳ್ಳೋ ಯಾರಿಗೆ ಗೊತ್ತು, ಇನ್ನೂ ಕನಸು ಅಂತ ಹೇಳಿದ್ಲು. ಆದ್ದರಿಂದ ನಾನು ಸತ್ತು ಹೋಗ್ತೀನಪ್ಪ, ನಾನು ಬದುಕಿರೋದು ಬೇಡಪ್ಪ, ಆಗಲೇ ಅಂದ್ಕೊಳ್ತಾ ಇದ್ದೀನಿ, ಸಾಯಬೇಕಾದ್ರೆ ಯಾರು ವಿಷ ತಂದಾರು ಕೊಡಬಾರ್ದೆ, ಯಾರು ಕೊಡ್ತಾರೆ, ಎಲ್ಲಿ ಹಾರಿ ಸಾಯಲಿ ನಾನು? ಓಹ್, ಒಂದು ಸಾಧ್ಯತೆ ಇದೆ. ಆ ಶಿಂಶುಪ ವೃಕ್ಷ ಇದೆಯಲ್ಲ, ಅಂದರೆ ಯಾವ ವೃಕ್ಷದಲ್ಲಿ ಹನುಮಂತ ಕುಳಿತುಕೊಂಡಿದ್ದಾನೆ ಅದಕ್ಕೆ ಸಾಕಷ್ಟು ಬಿಳಿಲುಗಳಿವೆ. ಈ ರಾಕ್ಷಸಿಯರ ಕಣ್ಣಿಗೆ ಕಾಣದಂತೆ ನಾನು ಈಗ ಹೋಗ್ತೀನಿ, ಆ ಕೊಂಬೆಗೆ ನನ್ನ ಕೂದಲನ್ನು ಸುತ್ತಿ ಉರುಳು ಹಾಕ್ಕೊಂಡು ಬಿಡ್ತೀನಿ ಅಂತ ಸೀತೆ ನಿರ್ಣಯ ಮಾಡಿ ಶಿಂಶುಪ ವೃಕ್ಷದ ಕಡೆಗೆ ಹೊರಟಿದ್ದಾಳೆ. ಮುಂದೇನಾಯಿತು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.